சுவாமி. ஏனையா நிந்து கிரிக்கிரி? நென்னே முன்னே பொந்தவனு ಲೆಕ್ಕ ಅಂದ್ರೆ ಏನು ಅಂತ ಸುತಾರಾಮ್ ಗೊತ್ತಿದ್ದಿಲ್ಲ ನಿನಗೆ. ಇಲ್ಲಿ ಬಂದು ಸುಮ್ಮನೆ ನನ್ನ ಜೀವ ತಿಂತೀಯ. ಹೇಳು, ಏನಾಗಬೇಕು? ಸ್ವಾಮಿ, ಈ ಲೆಕ್ಕದಲ್ಲಿ ಒಂದು ಅನುಮಾನ. ಈ ಲೆಕ್ಕದಲ್ಲಿ ಬಹಳ ವ್ಯತ್ಯಾಸ ಬರ್ತಾ ಇದೆ. ಕೋಶಾಗಾರದಲ್ಲಿ ಮುದ್ರಿತವಾದ ದ್ರವ್ಯಕ್ಕೂ ವ್ಯಯವಾದ ದ್ರವ್ಯಕ್ಕೂ ಈಗ ಸಂಗ್ರಹದಲ್ಲಿರ್ತಕ್ಕಂಥ ದ್ರವ್ಯಕ್ಕೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಜೊತೆಗೆ ಅರಮನೆಯ ಮನೆ ವಾರ್ತೆಗೆ ಖರ್ಚಾದ ದ್ರವ್ಯದ ಒಂದು ವರಹವನ್ನು ಇಲ್ಲಿ ಸೇರಿಸಿಲ್ಲ. ಸೈನಿಕರಿಗೆ ಈ ಬಾರಿ ಅರ್ಧ ಮಾಸವಾದರೂ ವೇತನ ನೀಡಿಲ್ಲ. ಆದರೆ ಲೆಕ್ಕದಲ್ಲಿ ವೇತನ ಸಂದಾಯವಾಗಿದೆ ಎಂದು ಮುದ್ರಿಸಲಾಗಿದೆ. ಏಯ್, ಇದನ್ನೆಲ್ಲ ನೋಡು ಅಂತ ನಿನಗೆ ಯಾರೋ ಹೇಳಿದವರು? ನೀನು ಕೋಶಾಗಾರದಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಾದವನಲ್ಲ. ಅದೆಲ್ಲ ಅಲ್ಲಿಟ್ಬಿಟ್ಟು ಹೊರಡು ಈಗ ಇಲ್ಲಿಂದ. ಕೋಶಾಧಿಕಾರಿಗಳೇ, ಮೊದಲಿನಿಂದಲೂ ನಿಮ್ಮ ಮೇಲೆ ನಮಗೆ ಅನುಮಾನವಿತ್ತು. ನಿಮ್ಮ ಮೇಲೆ ಕೆಲವು ದೂರುಗಳು ಬಂದಿವೆ. ವೆಂಕಣ್ಣನಿಂದ ನಿಮ್ಮ ಕಾರ್ಯಾಗಾರ ಪತ್ತೆಯಾಗಿದೆ. ನೀವು ನಮಖರಂ ಕೆಲಸ ಮಾಡಿದ್ದೀರಿ. ಯಾರಲ್ಲಿ ಕೋಶಾಧಿಕಾರಿಗಳನ್ನು ಸೆರೆಮನೆಗೆ ತಳ್ಳಿ ವಿಚಾರಣೆ ನಡೆಯಲಿ. ಕ್ಷಮಿಸಿ, ಕ್ಷಮಿಸಿ ನನ್ನನ್ನು. ಇನ್ನು ಮುಂದೆ ವೆಂಕಣ್ಣನೇ ಕೋಶಾಧಿಕಾರಿ. ಭಗವಂತನ ಅಪ್ಪಣೆಯಾಗಿದೆ, ಹೊರಡಲೇಬೇಕು. ಪ್ರಯಾಣಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಆ